ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ವಿರುದ್ಧ, ಯಾವುದೇ ರೀತಿ ಗ್ಯಾರಂಟಿನ ಫುಲ್ಫಿಲ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಷರತ್ತುಗಳು ವಿಧಿಸ್ತಾ ಇದಾರೆ. ಏನಂತ ಷರತ್ತುಗಳು ವಿಧಿಸ್ತಾ ಇದಾರೆ, ಮೊದಲು ಷರತ್ತು ಏನು ಹೇಳಿರ್ಲಿಲ್ಲ, ಈಗ ಬಿಜೆಪಿ ಅವರಿಗೆ ಬೊಮ್ಮಾಯಿ ಅವರಿಂದ ಹಿಡಿದು ಯಡಿಯೂರಪ್ಪ ಅವರಿಂದ ಹಿಡಿದು ಕಟೀಲ್ ಅವರಿಂದ ಹಿಡಿದು ಇನ್ನು ಯಾರ್ಯಾರು ಬಿಜೆಪಿ ಮುಖಂಡ ಹೇಳಿದ್ದಾರೆ ಅವ್ರಿಗೆ ಯಾರೂ ಕೂಡ ನಮ್ಮನ್ನು ಕೇಳುವಂಥ ನೈತಿಕ ಹಕ್ಕನ್ನು ಅವರು ಕಳ್ಕೊಂಡಿದ್ದಾರೆ. ಕಾರಣ ಏನು ಅಂದರೆ ನಮ್ಮ ಸರ್ಕಾರ ಬಂದು ಇನ್ನೂ ಕೇವಲ 45 ದಿನಗಳಾಗಿದೆ. 45 ದಿನಗಳಲ್ಲಿ ಈಗಾಗಲೇ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸುಮಾರು 12 ಕೋಟಿಗಿಂತಲೂ ಹೆಚ್ಚು ಜನ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ. ಮತ್ತು ಗೃಹಲಕ್ಷ್ಮಿ, ಅದೇ ರೀತಿ ಗೃಹ ಜ್ಯೋತಿ, ಎಲ್ಲದಕ್ಕೂ ಕೂಡ ಈಗಾಗಲೇ ಗೃಹ ಜ್ಯೋತಿನಲ್ಲೂ ಕೂಡ 90 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈಗಾಗಲೇ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಮತ್ತು ಅಕ್ಕಿ ಕೂಡ ಅಕ್ಕಿ ಬದಲಿಗೆ ಹಣ ಕೂಡ ಕೊಡ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಏನೊಂದು ಚುನಾವಣೆ ಸಂದರ್ಭದಲ್ಲಿ ಘೋಷಣೆಗಳು ಮಾಡಿದ್ದು ಅದನ್ನು 15 ಆಗಸ್ಟ್ ಮುಂಚೆ ನಾವೆಲ್ಲ ಕೂಡ ಮಾಡ್ತೀವಿ. ಬಿ ಜೆ ಪಿಯವರಿಗೆ ನೈತಿಕವಾಗಿ ಯಾಕೆ ಹಕ್ಕಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಬಿ ಜೆ ಪಿಯವರು 2018 ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ 600 ಘೋಷಣೆಗಳನ್ನು ಮಾಡಿದರು. 19 ಅಧಿಕಾರಕ್ಕೆ ಬಂದರು, 2 ಯಡಿಯೂರಪ್ಪ ಅವರಿದ್ದರು, 2 ಬೊಮ್ಮಾಯಿ ಅವರಿದ್ದರು. 600 ಆಶ್ವಾಸನೆಗಳಲ್ಲಿ ಅವರು ಈಡೇರಿಸಿದ್ದು ಕೇವಲ 60 ಆಶ್ವಾಸನೆ. ಬಿ ಜೆ ಪಿ ಅಂದರೆ ಬುರುಡೆ ಜನರ ಪಕ್ಷ. ಇನ್ನೊಮ್ಮೆ ಹೇಳ್ತೀನಿ, ಅನೇಕ ಸಲ ಹೇಳಿದ್ದೀನಿ, ನಿಮ್ಮ ಥರ ನಾವು ಸುಳ್ಳು ಹೇಳಕ್ಕೆ ಹೋಗೋದಿಲ್ಲ. ಬಿ ಜೆ ಪಿಯವ್ರ ಥರ ನಿಮಗೆ ನಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ಕೇಳುವಂಥ ನೈತಿಕ ಹಕ್ಕು ಯಾವುದೂ ಇಲ್ಲ. 2013 ನಮ್ಮ ಪಕ್ಷ ಆಶ್ವಾಸನೆ ಕೊಟ್ಟಿದ್ದಂಥ 165 ಭರವಸೆಗಳಲ್ಲಿ 158 ನಾವು ಈಡೇರಿಸಿದ್ವಿ. ಅದರಿಂದ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ. ನಿಮ್ಮ ಥರ ಮಾತಿಗೆ ತಪ್ಪೋದಿಲ್ಲ, ನಿಮ್ಮ ಥರ ಸುಳ್ಳು ಹೇಳೋದಿಲ್ಲ. ಆದ್ದರಿಂದ ಈಗ ಏನು ನೀವು ಸದನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತಾರಲ್ಲ, ಅದಕ್ಕೆ ಅರ್ಥ ಇಲ್ಲ. ಜನಕ್ಕೆ ನಿಮಗೆ ಮನ್ನಣೆ ಕೊಟ್ಟಿಲ್ಲ, ನೀವು ವಿರೋಧ ಪಕ್ಷದಲ್ಲಿರಿ ಅಂತ ಜನ ಆದೇಶ ಕೊಟ್ಟಿದ್ದಾರೆ. 5 ವರ್ಷದಲ್ಲಿದ್ದು ನಾವೇನಾದರೂ ತಪ್ಪು ಮಾಡಿದ್ರೆ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡಿ ಅಂತ ಜನ ನಿಮ್ಗೆ ಆದೇಶ ಕೊಟ್ಟಿದ್ದಾರೆ. ಅದನ್ನು ಪಾಲಿಸಿದ್ರೆ ನಿಮಗೂ ಗೌರವ.